ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ಮನಗುತ್ತಿ ಗ್ರಾಮ ಪಂಚಾಯಿತಿಗೆ ಗ್ರಾಮ ಪಂಚಾಯಿತಿ ಬುಧವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಶಾಲಾ ಸುರೇಶ್ ಬೆನ್ನಿ ಹಾಗೂ ಉಪಾಧ್ಯಕ್ಷರಾಗಿ ಗಾಯತ್ರಿ ನಿಂಗಪ್ಪ ಚಿಕ್ಕೋಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದರು ಶಾಲಾ ಸುರೇಶ್ ಬೆನ್ನಿ ಅವರು. ಶಾಸಕ ಸತೀಶ್ ಜಾರಕಿಹೊಳಿ ಅವರ ಆದೇಶದ ಮೇರೆಗೆ ಅವಿರೋಧ ಆಯ್ಕೆ ಮಾಡಲಾಗಿದೆ. ಕ್ಷೇತ್ರದಲ್ಲಿ ಶಾಸಕರು ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳು ಹಾಗೂ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಬೆಂಬಲಿಸಿ ಜನರು ನಮ್ಮನ್ನು ಅಭೂತಪೂರ್ವವಾಗಿ ಗೆಲ್ಲಿಸಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಿನಿಂದ ಉತ್ತಮ ಕಾರ್ಯಗಳ ಮೂಲಕ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದು ಹೇಳಿದರು. ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಗ್ರಾಮದ ಮುಖಂಡರು ಸನ್ಮಾನಿಸಿದರು. ಮುಖಂಡರಾದ ಆರ್ಕೆ ದೇಸಾಯಿ, ಅರ್ಜುನ್ ಕಸ್ತಿ, ಬಸು ದರ್ನಟ್ಟಿ, ಸುರೇಶ್ ಬೆನ್ನಿ ಹಾಗೂ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರು, ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಚುನಾವಣೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರ ಪುಣ್ಯದಿಂದ ನಮ್ಮ ಆರು ಹಳ್ಳಿ ಜನರದಿಂದ, ಆರು ಹಳ್ಳಿ ಮೆಂಬರ್ದಿಂದ ಅವರು ಸತೀಶಣ್ಣ ಜಾರಕಿಹೊಳಿ ಪುಣ್ಯದಿಂದ ಅವರ ಮಾರ್ಗದರ್ಶನದಲ್ಲಿ ದೇಸಾಯರು ಆರ್ಕೆ ದೇಸಾಯರು ಮಾಡ್ಕೊಂಡಿದ್ದರಿಂದ ಅರ್ಜುನನ್ನ ಬಸು ಧರ್ನಟ್ಟಿ ನಮ್ಮ 21 ಮಂದಿ ಪಂಚಾಯತಿ ಮೆಂಬರ್ ಕರ್ಕೊಂಡು ನಮ್ಮ ಊರೆಲ್ಲ ಸರಿ ಕೆಲಸ ಮಾಡ್ತೇವೆ ಮತ್ತು ನಾವೆಲ್ಲರೂ ಕೂಡ ಒಂದೇ ಇರ್ತೇವೆ. ನಾವು ಅಂತಂಬಂಗ ಯಾವ ರಾಜಕೀಯ ಪಕ್ಷ ಅಂತ ಏನಿಲ್ಲ. ನಾವೆಲ್ಲರೂ ಕರ್ಕೊಂಡು ಸರಿ ನಮ್ಮ ಊರು ಕೆಲಸ ಚಲೋ ಮಾಡ್ತೇವೆ ಅಂತ ಹೇಳಿ ನಮ್ಮ ಬುಲಾಲ್ ಹೋಗಿ ಹಾಕಿ ಹಂಗ ಮಾಲ.